ಅಂತರಿಕ್ಷ. ಇದು ಮಾನವನು ಜೀವಿಸಲು ಸಾಧ್ಯವಾಗದ ಒಂದು ಭಯಾನಕ ಪ್ರದೇಶ. ಅಲ್ಲಿ ಆಕ್ಸಿಜನ್ ಇರುವುದಿಲ್ಲ, ಅದರ ಬದಲಾಗಿ ರೇಡಿಯೇಷನ್ ಇರುತ್ತೆ. ಕೆಲವು ನಿಮಿಷಗಳಲ್ಲೇ ಸುಟ್ಟು ಭಸ್ಮವಾಗುವಷ್ಟು ಬಿಸಿ ಇರುತ್ತೆ. ತಾಳಲಾರದ ಅತ್ಯಂತ ಭಯಾನಕ ಚಳಿ ಕೂಡ ಇರುತ್ತೆ. ಅಲ್ಲಿ ಗುರುತ್ವಾಕರ್ಷಣ ಬಲ ಇರೋದಿಲ್ಲ, ಆದರೆ ಅಲ್ಲಿ ತುಂಬಾ ರಹಸ್ಯಗಳು ಅಡಗಿವೆ. ಇಂತಹ ರಹಸ್ಯಗಳನ್ನು ತಿಳಿದುಕೊಳ್ಳಲು ಗಗನಯಾನಿಗಳನ್ನು ಅಂತರಿಕ್ಷಕ್ಕೆ ಕಳಿಸ್ತಾರೆ. ಈ ರೀತಿ ಇದುವರೆಗೂ ತುಂಬಾ ಜನ ಆಸ್ಟ್ರೋನಾಟ್ಸ್ ಅಂತರಿಕ್ಷಕ್ಕೆ ಹೋಗಿ ಬಂದಿದ್ದಾರೆ. ಪ್ರಪಂಚದ ಇತಿಹಾಸದಲ್ಲೇ ಮೊಟ್ಟಮೊದಲನೇ ಬಾರಿ 1961 ಏಪ್ರಿಲ್ 12 ರಂದು ಯಾರಿ ಗಾಗ್ರಿನ್ ಅಂತರಿಕ್ಷಕ್ಕೆ ಹೋಗಿದ್ದಾರೆ. ಆದರೆ ಅಂತರಿಕ್ಷದಲ್ಲಿ ಭೂಮಿ ಮೇಲೆ ಇರುವ ಯಾವ ವಾತಾವರಣ ಇಲ್ಲದಿರುವುದರಿಂದ ಅಲ್ಲಿ ಬದುಕುವುದು ತುಂಬಾ ಕಷ್ಟಕರವಾಗಿ ಇರುತ್ತೆ. ಆದ್ದರಿಂದ ಅವರು ಸ್ಪೇಸ್ ಸೂಟ್ ಅನ್ನು ಧರಿಸುತ್ತಾರೆ. ಈ ರೀತಿ ಅಂತರಿಕ್ಷದಲ್ಲಿ ಗಗನಯಾನಿಗಳ ಜೀವನ ಹೇಗಿರುತ್ತೆ ಅಂತ ಈಗ ನಾವು ತಿಳಿದುಕೊಳ್ಳೋಣ. ಗಗನಯಾನಿಗಳನ್ನು ಸ್ಪೇಸ್ ಸ್ಟೇಷನ್ಗೆ ಕಳಿಸುವುದಕ್ಕಿಂತ ಮುಂಚೆ ಕೆಲವು ವರ್ಷಗಳ ಕಾಲ ಟ್ರೈನಿಂಗ್ ಕೊಡ್ತಾರೆ. ಇದರಲ್ಲಿ ಅತ್ಯಂತ ಮುಖ್ಯವಾದದ್ದು ಜೀರೋ ಗ್ರಾವಿಟಿ ಟ್ರೈನಿಂಗ್. ಈ ರೀತಿ ಎಲ್ಲ ಟ್ರೈನಿಂಗ್ ಮುಗಿದ ನಂತರ ರಾಕೆಟ್ ಮುಖಾಂತರ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗ್ತಾರೆ. ಈ ಒಂದು ISS ನಮ್ಮ ಭೂಮಿಗೆ ಸುಮಾರು 408 ಕಿಲೋಮೀಟರ್ ಎತ್ತರದಲ್ಲಿ ಇದೆ. ಇದನ್ನು ಅತ್ಯಾಧುನಿಕ ಟೆಕ್ನಾಲಜಿಯಿಂದ ತಯಾರಿಸಲ್ಪಟ್ಟಿದೆ. ಇದಕ್ಕಾಗಿ ಅಮೆರಿಕ ಸೇರಿ 16 ದೇಶಗಳು ಸುಮಾರು 15,000 ಕೋಟಿ US ಡಾಲರ್ಸ್ ಅನ್ನ ವೆಚ್ಚ ಮಾಡಿದ್ದಾರೆ. ಭೂಮಿಯಿಂದ ISSಗೆ ಬಂದ ಗಗನಯಾನಿಗಳು ಅಂತರಿಕ್ಷವನ್ನು ಪರಿಶೋಧನೆ ಮಾಡ್ತಾರೆ. ಈ ರೀತಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಗಗನಯಾನಿಗಳು ಪ್ರತಿದಿನ 5 ಕೆಲಸಗಳನ್ನು ಮಾಡ್ತಾರೆ. 1, ಅಂತರಿಕ್ಷವನ್ನು ಪರಿಶೋಧನೆ ಮಾಡ್ತಾ ಕೆಲವು ಎಕ್ಸ್ಪೆರಿಮೆಂಟ್ಸ್ ಅನ್ನು ಮಾಡ್ತಾರೆ. 2, ISSನಲ್ಲಿ ಏನಾದರೂ ತೊಂದರೆ ಬಂದರೆ ಅದನ್ನು ಸರಿ ಮಾಡ್ತಾರೆ ಅಥವಾ ಡೈಲಿ ಚೆಕಪ್ ಮಾಡ್ತಾರೆ. 3, ಪ್ರತಿದಿನ ವ್ಯಾಯಾಮ ಮಾಡ್ತಾರೆ. ಇದು ಪ್ರತಿದಿನ ತಪ್ಪದೇ ಮಾಡಬೇಕು, ಏಕೆ ಅಂದರೆ ಅಂತರಿಕ್ಷದಲ್ಲಿ ಗುರುತ್ವಾಕರ್ಷಣ ಬಲ ಇಲ್ಲದಿರುವುದರಿಂದ ಮಾಂಸಖಂಡಗಳಿಗೆ ಮತ್ತು ಮೂಳೆಗಳಿಗೆ ಹೆಚ್ಚು ಒತ್ತಡ ಬೀಳುತ್ತೆ. ಅದೇ ರೀತಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರತಿದಿನ ಇವರು ವ್ಯಾಯಾಮ ಮಾಡಲೇಬೇಕು. 4, ಸ್ಪೇಸ್ ವಾಕ್ ಮಾಡ್ತಾರೆ. 5, ವಿಶ್ರಾಂತಿ ಪಡಿತಾರೆ. ಇದು ಸಹ ಸಮಯಕ್ಕೆ ಸರಿಯಾಗಿ ಮಾಡ್ತಾರೆ. ಈ ರೀತಿ ISSನಲ್ಲಿ ಎಲ್ಲ ಕೆಲಸಗಳನ್ನು ಮಾಡುವುದಕ್ಕೆ ಪ್ರತಿದಿನ ಗಗನಯಾನಿಗಳು ತಿನ್ನುವುದು, ಕುಡಿಯುವುದು, ಇದ್ದೇ ಹೋಗುವುದು, ಓದುವುದು, ಟಾಯ್ಲೆಟ್, ಬ್ರಷಿಂಗ್, ಈ ರೀತಿ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಪ್ರತಿದಿನ ಮಾಡ್ತಾರೆ. ಒಬ್ಬ ವ್ಯಕ್ತಿ ಅಂತರಿಕ್ಷಕ್ಕೆ ಹೋದ ತಕ್ಷಣ ಅವನ ದೇಹದಲ್ಲಿ ತುಂಬ ಬದಲಾವಣೆಗಳು ಬರುತ್ತೆ. ಇದರ ಜೊತೆ ಅಲ್ಲಿ ಗುರುತ್ವಾಕರ್ಷಣ ಬಲ ಇಲ್ಲದಿರುವುದರಿಂದ ಇನ್ನೂ ತುಂಬ ಕಷ್ಟಕರವಾಗಿ ಇರುತ್ತೆ. ಆದ್ದರಿಂದ ಮೊದಲೇ ಇವರಿಗೆ ಫಿಸಿಕಲ್ ಆಗಿ ಮೆಂಟಲ್ ಆಗಿ ಟ್ರೈನಿಂಗ್ ಕೊಡ್ತಾರೆ, ನಂತರವೇ ಅಂತರಿಕ್ಷಕ್ಕೆ ಕಳಿಸ್ತಾರೆ. ಭೂಮಿ ಮೇಲೆ ಏನಾದರೂ ಒಂದು ವಸ್ತುವನ್ನು ಎಸೆದರೆ ಅದು ಮತ್ತೆ ಭೂಮಿ ಮೇಲೆ ಬಂದು ಬೀಳುತ್ತೆ. ಆದರೆ ಸ್ಪೇಸ್ನಲ್ಲಿ ಏನಾದರೂ ಒಂದು ವಸ್ತುವನ್ನು ಎಸೆದರೆ ಎಸೆದ ಸ್ಪೀಡ್ನಲ್ಲೇ ಎಸೆದ ದಿಕ್ಕಿನಲ್ಲೇ ಚಲಿಸುತ್ತಾ ಅದು ಮುಂದೆ ಸಾಗುತ್ತೆ. ಇನ್ನು ಸ್ಪೇಸ್ ಸ್ಟೇಷನ್ನಲ್ಲಿ ಗ್ರಾವಿಟಿ ಇಲ್ಲದಿರುವುದರಿಂದ ಅವರು ತೇಲುತ್ತಾ ಹಿಂದೆ ಮುಂದೆ ಹೋಗ್ತಾರೆ. ಬೆಳಗ್ಗೆ ಅಲ್ಲು ಉಜ್ಜಲು ಟೂತ್ಪೇಸ್ಟನ್ನು ಬಳಸ್ತಾರೆ. ಆದರೆ ಅವರು ಅಲ್ಲು ಉಜ್ಜಿದ ನಂತರ ಅದನ್ನು ನುಂಗಿಬಿಡ್ತಾರೆ, ಯಾಕೆ ಅಂದರೆ ಇವರಿಗಾಗಿ ಸ್ಪೆಷಲ್ ಆಗಿ ಟೂತ್ಪೇಸ್ಟನ್ನು ರೆಡಿ ಮಾಡಿರ್ತಾರೆ. ನಂತರ ಮುಖ ತೊಳೆಯಲು ವಾಟರ್ ಕಿಟ್ಸ್ ಇರುತ್ತೆ. ಅದೇ ರೀತಿ ಸ್ಪೆಷಲ್ ಆಗಿ ತಯಾರಿಸಿದ ಟಾಯ್ಲೆಟ್ಸ್ ಇರುತ್ತೆ. ಆ ಟಾಯ್ಲೆಟ್ಸ್ ವ್ಯಾಕ್ಯೂಮ್ ಕ್ಲೀನರ್ನ ರೀತಿ ಕೆಲಸ ಮಾಡುತ್ತೆ. ಆದರೆ ಟಾಯ್ಲೆಟ್ ವೇಸ್ಟನ್ನು ಅಂತರಿಕ್ಷದಲ್ಲಿ ಬಿಡುವುದಿಲ್ಲ, ಅದನ್ನು ಮತ್ತೆ ಭೂಮಿಗೆ ಕಳಿಸಿಬಿಡ್ತಾರೆ. ಅದೇ ರೀತಿ ಸ್ಪೇಸ್ ಸ್ಟೇಷನ್ನಲ್ಲಿ ಒಂದು ದೊಡ್ಡ ಬ್ಯಾಗ್ನಲ್ಲಿ ಅವರು ಸ್ನಾನ ಮಾಡ್ತಾರೆ. ಅದೇ ರೀತಿ ಊಟ ಕೂಡ ಮಾಡ್ತಾರೆ. ಆದರೆ ನಾವು ತಿನ್ನೋ ಆಹಾರ ಅಲ್ಲ, ಪ್ರತ್ಯೇಕವಾಗಿ ಪ್ಯಾಕ್ ಮಾಡಿದ ಆಹಾರವನ್ನು ತಿಂತಾರೆ. ಇದರಲ್ಲಿ ಮೊಟ್ಟೆ, ಮಾಂಸ, ಬ್ರೆಡ್, ತರಕಾರಿಗಳು ಇರುತ್ತೆ. ಇವುಗಳನ್ನು ಪ್ರತ್ಯೇಕವಾಗಿ ಪ್ಯಾಕ್ ಮಾಡಿ ISSಗೆ ಕಳಿಸ್ತಾರೆ. ISSನಲ್ಲಿ ಕೇವಲ ಲೆನೋವಾ ಥಿಂಕ್ಪ್ಯಾಡ್ ಲ್ಯಾಪ್ಟಾಪ್ಗಳನ್ನು ಬಳಸಲು ಅವಕಾಶ ಇದೆ. ಇವುಗಳಿಂದ ಭೂಮಿ ಮೇಲೆ ಇರುವ ವಿಜ್ಞಾನಿಗಳ ಜೊತೆ ಕಾಂಟ್ಯಾಕ್ಟ್ಗೆ ಬರ್ತಾರೆ. ಇನ್ನು ತುಂಬ ಜನರಿಗೆ ಇರುವ ಒಂದೇ ಒಂದು ಅನುಮಾನ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಇಂಟರ್ನೆಟ್ ಸ್ಪೀಡ್ ಎಷ್ಟಿರುತ್ತೆ ಅಂತ. ಅಲ್ಲಿನ ಇಂಟರ್ನೆಟ್ ಸ್ಪೀಡ್ 600 MBPS ಇರುತ್ತೆ. ಪ್ರತಿದಿನ ಸ್ಪೇಸ್ ಸ್ಟೇಷನ್ನಲ್ಲಿ ವೆಂಟಿಲೇಷನ್ ಅನ್ನು ಚೆಕ್ ಮಾಡ್ತಾರೆ. ಒಂದು ವೇಳೆ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಜಾಸ್ತಿ ಇದ್ರೆ ಅದನ್ನು ಫಿಲ್ಟರ್ ಮಾಡ್ತಾರೆ. ಈ ರೀತಿ ಯಾವುದೇ ವಾತಾವರಣ ಇಲ್ಲದಿರುವ ಪ್ರದೇಶದಲ್ಲಿ
ಅವರದೇ ಆದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಅಂತರಿಕ್ಷದಲ್ಲಿ ಪರಿಶೋಧನೆ ಮಾಡುತ್ತಾರೆ. ಇದು ಒಂದು ಅದ್ಭುತ ಅನುಭವ ಅಂತ ಅಂತರಿಕ್ಷಕ್ಕೆ ಹೋಗಿ ಬಂದ ಗಗನಯಾನಿಗಳು ಹೇಳಿದ್ದಾರೆ. ಈ ರೀತಿ ಅಂತರಿಕ್ಷದಲ್ಲಿ ಗಗನಯಾನಿಗಳು ಜೀವನ ಮಾಡುತ್ತಾರೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.